ನಮಸ್ಕಾರ ವೀಕ್ಷಕರೆ, ಇವತ್ತಿನ ದಿವಸ ಹುಣ್ಣಿಮೆಯ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಸಹಸ್ರ ರಾಹು ಕೇತು ಶಾಂತಿ ಹೋಮಗಳು ಅನಂತ ಪದ್ಮನಾಭ ಸ್ವಾಮಿಯ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿಯ ಹೋಮವನ್ನು ಮುಗಿಸಿಕೊಂಡು ಆಶ್ಲೇಷ ಬಲಿ ಪೂಜೆ ಇತ್ಯಾದಿಗಳೆಲ್ಲ ಹುಣ್ಣಿಮೆಯ ಕಾರ್ಯಕ್ರಮಗಳು ಮುಗಿಸಿಕೊಂಡು ನಾವು ಇವತ್ತು ಸಮರ್ಪಣಾ ಸೇವೆಗೆ ಹೊರಟಿದ್ದೇವೆ ಒಂದು ವೃದ್ಧಾಶ್ರಮಕ್ಕೆ. ನಮ್ಮ ಜೊತೆಗೆ ಯಥಾಪ್ರಕಾರ ನಮ್ಮ ಬ್ರದರ್ ಇದ್ದಾರೆ, ನಮ್ಮ ಗಣೇಶ್ ಭಟ್ರು ಇದ್ದಾರೆ. ವಾರ ಭವಿಷ್ಯನಲ್ಲ ನಿಮಗೆ ಓದಿ ಹೇಳ್ಕೊಡ್ತಾ ಹೇಳ್ತಾ ಇರುವಂತ ನಮ್ಮ ಗಣೇಶ್ ಭಟ್ರು ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ, ನಿಮಗೆ ಹೋಗ್ತಾ ಹೋಗ್ತಾ ದಾರಿ ತೋರಿಸ್ತೇನೆ. ಅದು ಲಾಕ್ ಓಪನ್ ಮಾಡಬೇಕು, ಮೆಡಿಸಿನ್ಸ್ ಈ ಕಡೆಯಿಂದ ಬಂದಿದೆ. ಅಲ್ಲೇ ಕೊಡಿ ಮೆಡಿಸಿನ್ಸ್. ಮೆಡಿಸಿನ್ಸ್ ವೀಕ್ಷಕರೇ, ಇವತ್ತು ನಾವು ಬೆಂಗಳೂರು ಕಡೆ ಹೋಗ್ತಾ ಇಲ್ಲ, ಸಿಟಿ ಕಡೆ ಹೋಗ್ತಾ ಇಲ್ಲ, ನಾವು ಕುಣಿಗಲ್ ರೋಡಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ನೆಲಮಂಗ್ಲದಿಂದ ಕುಣಿಗಲ್ ರೋಡಲ್ಲಿ, ಮಂಗಳೂರು ರೋಡ್ ಇದೆಯಲ್ಲ ಡಬಲ್ ರೋಡು, ಆ ರೋಡಲ್ಲಿ ಹೋಗ್ತಾ ಇದ್ದೇವೆ ಇವತ್ತಿನ ದಿವಸ ನಾವು. ನಮಸ್ಕಾರ ವೀಕ್ಷಕರೇ, ಹುಣ್ಣಿಮೆ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ನಮ್ಮ ವೇದಾಂಗ ಕಾರ್ಯಕ್ರಮಗಳನ್ನೆಲ್ಲ, ವೇದೋಕ್ತ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಮ ಹವನ ಯಜ್ಞ ಯಾಗಾದಿಗಳು ಎಷ್ಟು ಮುಖ್ಯವೋ, ದಾನ ಧರ್ಮಾದಿಗಳು ಸಹ ಅಷ್ಟೇ ಮುಖ್ಯ. ಎಲ್ಲರೂ ಸಹ ಪೂಜೆ ಪುನಸ್ಕಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ, ದಾನ ಧರ್ಮಾದಿಗಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನ ನೀವು ಕೊಡಬೇಕು ಅನ್ನುವುದನ್ನ ತೋರಿಸ್ಲಿಕ್ಕೋಸ್ಕರವಾಗಿ ನಾವು ನಡೆಸ್ಕೊಂಡು ಬಂದಿರತಕ್ಕಂತಹ ಸಮರ್ಪಣಾ ಸೇವೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ನಾನು ಇವತ್ತಿನ ದಿವಸ ಅನಂತನ ಹುಣ್ಣಿಮೆ, ಅನಂತ ಪದ್ಮನಾಭ ಸ್ವಾಮಿಯ ಒಂದು ಹೋಮವನ್ನು ಮುಗಿಸಿ, ಜೊತೆಗೆ ಸಹಸ್ರ ರಾಹುಕೇತು ಶಾಂತಿ ಹೋಮಗಳು, ಆಶ್ಲೇಷ ಬಲಿ ಪೂಜೆ, ಎಲ್ಲ ನಾಗಾರಾಧನೆಗಳನ್ನ ಮುಗಿಸಿಕೊಂಡು ಬಂದು ಆ ಎಲ್ಲ ಹೋಮ ಹವನ ಪೂಜೆ ಪುನಸ್ಕಾರಗಳ ಸಾದ್ಗುಣ್ಯತೆ ಪೂರ್ಣ ಫಲ ಸಿಗಬೇಕು ಅಂತಂದ್ರೆ ದಾನ ಧರ್ಮಾದಿಗಳನ್ನು ಮಾಡಲೇಬೇಕು. ಆದ್ರಿಂದ ನಾ ಇವತ್ತಿನ ದಿವಸ ಬಂದಿದ್ದೇವೆ ತಾನಿನ ನೆಮ್ಮದಿ ವೃದ್ಧಾಶ್ರಮ ಅನ್ನತಕ್ಕಂಥ ಒಂದು ಓಲ್ಡ್ ಏಜ್ ಹೋಮ್, ಒಂದು ದೇಗುಲ, ಹಿರಿಯರ ದೇಗುಲಕ್ಕೆ ಬಂದಿದ್ದೇವೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಯಾವುದೇ ವೃದ್ಧಾಶ್ರಮ ಅನಾಥಾಶ್ರಮ ಅಂತ ಹೇಳಕ್ ನನ್ಗೆ ಇಷ್ಟ ಆಗಲ್ಲ. ಅದೊಂದು ದೇಗುಲ, ಅಲ್ಲಿರ್ತಕ್ಕಂಥವ್ರು ದೇವರು, ಅದು ನಡೆಸ್ತಕ್ಕಂಥವ್ರು ಪುರೋಹಿತರು ಅಂತ ಹೇಳಿ. ಸೊ ಆದ್ರಿಂದ ಅಂಥ ಒಂದು ವಿಶೇಷವಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಇದಿರ್ತಕ್ಕಂಥದ್ದು ಕರಡಿ ಗುಚ್ಚಮ್ಮ ದೇವಸ್ಥಾನ, ಬಹಳ ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ ಅದು. ಸೊ ಅರೇಪಾಳ್ಯ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ, ನಮ್ಮ ನೆಲಮಂಗಲದಿಂದ ನೀವು ಮಾಗಡಿ, ಏನು ನಮ್ಮ ರೋಡ್ ಏನಿದೆ ಹೈವೇ, ಆ ಹೈವೇಲಿ ಹೋಗ್ತಾ ಇದ್ರೆ ಬರ್ತಕ್ಕಂಥದ್ದು ಕುದೂರು ಹೋಬಳಿ ಮಾಗಡಿ ತಾಲೂಕು ಅರೇಪಾಳ್ಯ ಅನ್ನತಕ್ಕಂಥದ್ದು ಕರಡಿ ಗುಚ್ಚಮ್ಮ ದೇವಸ್ಥಾನ ಅದು ಬಹಳ ತುಂಬಾ ಫೇಮಸ್ ಆಗಿರತಕ್ಕಂಥದ್ದು. ಅದಕ್ಕೆ ಪಕ್ಕದಲ್ಲೇ ಆಗ್ತದೆ ತಾನಿನ ನೆಮ್ಮದಿ ವೃದ್ಧಾಶ್ರಮ ಅಂತ ಹೇಳ್ಬಿಟ್ಟು, ನಮ್ಮ ಉದಯ ರವಿ ಚಾರಿಟೇಬಲ್ ಟ್ರಸ್ಟ್ ಅನ್ನುವ ಒಂದು ಟ್ರಸ್ಟ್ ನ ಏನು ಒಂದು ಅಧೀನದಲ್ಲಿ ನಡೆಸ್ತಾ ಇರತಕ್ಕಂಥದ್ದು. ಇದಕ್ಕೆ ಎಲ್ಲ ರೀತಿಯಾದಂತಹ ಪರ್ಮಿಷನ್ಗಳು, 8G 12A ಇತ್ಯಾದಿ ಎಲ್ಲ ಪರ್ಮಿಷನ್ ಇರ್ತಕ್ಕಂಥದ್ದು. ಇಲ್ಲಿ ವೃದ್ಧರು, ಹೆಂಗಸರು ಹಾಗೂ ಗಂಡಸರು ಎರಡು ಜನ ಇದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥವ್ರನ್ನ, ಇದನ್ನ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥವ್ರ ಸಹಾಯವರನ್ನ ಮಾತಾಡ್ಸೋಣ. ಮಣಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಬಾಬು ಅಂತ. ಬಾಬು ಅವರೇ, ಈ ಒಂದು ಆಶ್ರಮದಲ್ಲಿ ಎಷ್ಟು ಜನ ಇದ್ದೀರಿ ಸರ್? ಒಟ್ಟು 20 ಜನ. 20 ಜನ, ಅದ್ರಲ್ಲಿ ಗಂಡಸರು ಎಷ್ಟು ಜನ, ಹೆಂಗಸರು ಎಷ್ಟು ಜನ? ಗಂಡಸರು 10, ಹೆಂಗಸರು 10. ಹೆಂಗಸರು ಬೆಡ್ ರಿಡನ್ ಇದಾರಾ? ಬೆಡ್ ರಿಡನ್ ಇದಾರೆ. ಓ, ಬೆಡ್ ರಿಡನ್ ಇದಾರೆ ಇಲ್ಲಿ. ಅದರಲ್ಲಿ ಇನ್ಕ್ಲೂಡ್ ಬೆಡ್ ರಿಡನ್. ಓಕೆ. ಈ ಜಾಗ ಎಷ್ಟು ವಿಸ್ತೀರ್ಣ ಇದು? ಹೆಚ್ಚು ಕಡಿಮೆ ಒಂದು 70 ರಿಂದ 100 ಅಡಿ ಅಷ್ಟು ಜಾಗ ಇದು ಟೋಟಲ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಆಶ್ರಮ ನಡೆಸ್ಕೊಂಡು ಎಷ್ಟು ವರ್ಷ ಆಯ್ತು ನಡೆಸ್ತಾ? ಆಲ್ರೆಡಿ 3.5 ವರ್ಷ ಆಗಿದೆ. 3.5 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರೆ ವೆರಿ ಗುಡ್. ಇದು ಏನಾದ್ರು ಹಿಂಗೆ ಸರ್ಕಾರದಿಂದ ನಡೀತಾ ಇರೋದು ಅಥವಾ ವೈಯಕ್ತಿಕವಾಗಿ ನಡೆಸ್ತಾ ಇರ್ತಾರೆ? ವೈಯಕ್ತಿಕವಾಗಿ ನಡೆಸ್ತಾ ಇರೋದು. ಸರ್ಕಾರದಿಂದ ನಮ್ಗೇನು ಇದು ಮಾಡಕ್ ಇಷ್ಟ ಇಲ್ಲ. ಇಷ್ಟನೂ ಇಲ್ಲ, ಸರ್ಕಾರದಿಂದ ಯಾವುದು ತಗೊಳೋದು ಇಲ್ಲ, ಯಾವುದು ಇದು ಮಾಡಕ್ಕಿಲ್ಲ. ಆಗ್ಲಿ, ಒಳ್ಳೆ ಒಂದು ನಿರ್ಧಾರ ಅಂತ ಅನ್ಸುತ್ತೆ. ಈ ಒಂದು ಆಶ್ರಮದಲ್ಲಿ ಯಾವ ರೀತಿಯಲ್ಲಿ ನೀವು ವೃದ್ಧರನ್ನು ತೆಗೆದುಕೊಳ್ತಕ್ಕಂಥದ್ದು ಅಂದ್ರೆ ಏನಾದ್ರು ಒಂದು ಪದ್ಧತಿ ಅಥವಾ ಯಾವ ರೀತಿ ಈಗ ಬರ್ತಕ್ಕಂಥ ವೃದ್ಧರು ಯಾವ ತರ ಬರ್ತಾರೆ? ಪಂಚಾಯತಿಯಿಂದ ಬರ್ತಾರೆ, ರೆಸ್ಕ್ಯೂ ಟೀಮ್ ಅಂತ ಬರ್ತಾರೆ, ಅವ್ರು ತಗೊಂಬಂದು ಸೇರಿಸ್ತಾರೆ. ಕೆಲವೊಂದು ಪೊಲೀಸ್ ಅವರು ತಂದು ಸೇರಿಸ್ತಾರೆ. ಕೆಲವೊಂದು ಫ್ಯಾಮಿಲಿಯಲ್ಲಿ ಅವ್ರು ನೋಡ್ಕೊಳಕ್ಕಾಗಲ್ಲ, ಅವ್ರ ಕೆಲಸ ಬಿಸಿ ಇರ್ತಾರೆ, ತಂದೆ ತಾಯಿ ನೋಡ್ಕೊಳಕ್ಕಾಗಲ್ಲ, ಅಂತವ್ರನ್ನ ತಗೊಂಬಂದು ಸೇರಿಸ್ತಾರೆ.
ಅಂದ್ರೆ ಇವಾಗ ನಾನು ಸಾಮಾನ್ಯವಾಗಿ ವೃದ್ಧಾಶ್ರಮಗಳನ್ನ ನೋಡಿದಾಗ ಹೆದರೋದೇನಂದ್ರೆ ಮೆಡಿಕಲ್ ಸಪೋರ್ಟ್ ಬಗ್ಗೆ ಹೆದರಿಕೆ ಆಗುತ್ತದೆ. 20 ಜನ ಅದರಲ್ಲೂ ಬೆಡ್ ರಿಡನ್ ಕೂಡ ಇದ್ದಾರೆ ಅಂತೀರಾ. ಸೊ ಮೆಡಿಕಲ್ ಸಪೋರ್ಟ್ ಯಾವ ರೀತಿಯಲ್ಲಿ ಕಷ್ಟ ಅಂದ್ರೆ ನಿಮಗೆ ಇದಾಗ್ತಾ ಇದೆ ಅಂದ್ರೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀರಾ ಜನರಿಕ ಜನಧನ ಔಷಧಿ ನಮ್ಮ ಮೋದಿ ಅವರದು ಇದರಲ್ಲಿ ಅದರಲ್ಲೇ ನಡೆಸ್ಕೊಂಡು ಓಕೆ. ಸೊ ಯಾಕಂದ್ರೆ ದೊಡ್ಡ ಪ್ರಶ್ನೆ ಅದೇ ಇರ್ತದೆ, ಯಾಕಂದ್ರೆ ವಯೋವೃದ್ಧರು ಅಂದಾಗ ಮಿಕ್ಕಿದ್ದೆಲ್ಲ ಏನೋ ವ್ಯವಸ್ಥೆ ಮಾಡಬಹುದು, ಬಟ್ ಔಷಧೋಪಚಾರಗಳು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿರ್ತದೆ. ಸೊ ಈಗ ಆದಾಯದ ಮೂಲ ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಹೆಂಗೆ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಂಗೆ ಸ್ವಲ್ಪ ಇನ್ಕಮ್ ಬರ್ತಾ ಇದೆ, ಅದರಿಂದ ನಡೆಸ್ತಾ ಇದೀವಿ. ಒಂದು ಬೇರೆ ರೀತಿಯಲ್ಲಿ ಅದೊಂದು ಇನ್ಕಮ್ ಸೋರ್ಸ್ ಇದೆ. ಆ ಇನ್ಕಮ್ ಸೋರ್ಸ್ ಅಲ್ಲಿ ಒಂದು ದೇವ ಒಂದು ಕೆಲಸ ಆಗಲಿ, ಸಮಾಜ ಸೇವೆ ಆಗಲಿ ಅಂತ ಹೇಳಿ ಯಾವುದೋ ಒಂದು ಇನ್ಕಮ್ ಸೋರ್ಸ್, ನಿಮ್ಮ ವೃತ್ತಿ ಧರ್ಮದಲ್ಲಿ ಏನೇನು ಇನ್ಕಮ್ ಸೋರ್ಸ್ ಇರುತ್ತೋ ಅದ್ರಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ಸೊ ಹೊರಗಿನವ್ರು ಯಾರು ಬಂದು ಸಹಾಯ ಮಾಡದಿದ್ರೆ ಮಾಡಬಹುದು, ಸಮಾಜದವರು ಬರ್ಬೋದಲ್ಲ, ಯಾರು ಬೇಕಾದ್ರೂ ಬಂದು ನಿಮ್ಗೆ ಸಹಾಯ ಮಾಡದಿದ್ರೆ ಮಾಡಬಹುದು. ಸೊ ನೋಡಿ ವೀಕ್ಷಕರೇ, ಯಾವಾಗ್ಲೂ ಸಹ ನಾವು ನೋಡ್ತಾ ಇರ್ತೀರಿ, ನಾವು ಪ್ರತಿ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀರಿ, ನಾನು ಇಲ್ಲಿ ತನಕ ಸರ್ಕಾರದಿಂದ ಸಹಾಯ ಹೊಂದುತ್ತಾ ಇರತಕ್ಕಂತಹ ಯಾವುದೇ ವೃದ್ಧಾಶ್ರಮ, ಯಾವುದೇ ಅನಾಥಾಶ್ರಮ, ಯಾವುದೇ ನಿರಾಶ್ರಿತರಾಶ್ರಮ ನೋಡಿಲ್ಲ. ಸೊ ಅದರಲ್ಲಿ ಒಬ್ರು ಹೇಳಿದ್ರು ಒಂದ್ ಕಡೆ, ಸರ್ ನಿರಾಶ್ರಿತರ ಅನ್ನ ಯಾಕೆ ನೋಡ್ತಾರೆ ಸರ್ಕಾರದವರು, ಓಟಿ ಕೆಲ್ಸಕ್ಕೆ ಬರಲ್ಲ ಅವರು ಅಂದ್ಮೇಲೆ ಯಾವ ಸರ್ಕಾರದವ್ರು ಬರಲ್ಲ ಅಂತ. ಸೊ ಆ ತರಹ ಒಂಥರ ಸಮಾಜದಲ್ಲಿ ಬಹಳ ಹೊರಗಡೆ ಸರ್ಕಾರದ ಯಾವುದು ಸವಲತ್ತುಗಳು ಇಲ್ಲದೆ ಈಗ ಯಾವ ರೀತಿಯಲ್ಲಿ ಇಲ್ಲಿ ವಯೋವೃದ್ಧರು ಬರ್ತಾರೆ ಅಂತ ಕೇಳಿದ್ರೆ ಪೊಲೀಸರು ತಂದು ಬಿಡ್ತಾರೆ, ಅಥವಾ ಅದಕ್ಕೊಂದು ರೆಸ್ಕ್ಯೂ ಟೀಮ್ನ ತಂದು ಬಿಡ್ತಾರೆ. ಅಂದ್ರೆ ತಂದು ಬಿಡ್ಲಿಕ್ಕೆ ಮಾತ್ರ ಅವ್ರು ಬರ್ತಾರೆ, ಬಟ್ ಸಹಾಯಕ್ಕೆ ನೀವು ನಿಂತ್ಕೋಬೇಕು, ಅಂದ್ರೆ ಸಮಾಜದವರೇ ನಿಂತ್ಕೊಳ್ಬೇಕಾಗತ್ತೆ. ಯಾರು ನೋಡ್ತಾ ಇರ್ತೀರಾ ಅವರು ಇಲ್ಲಿ ಒಂದು 20-25 ಜನ ಇರ್ತಾರ? 20 ಜನ. ಒಂದು 20 ಜನದಷ್ಟು ಅಂದ್ರೆ ಗಂಡಸ್ ಒಂದ್ 10, ಒಂದು ಹೆಂಗಸರತ್ತು, ಅದರಲ್ಲಿ ಬೆಡ್ ರಿಡನ್ ಆದವರು ಕೂಡ ಇದಾರೆ ಅಂತಂದಾಗ ಎಷ್ಟು ಕಷ್ಟ ಒಂದ್ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತದೆ. ಈಗಿನ ಕಾಲದ ಒಂದು ಔಷಧೋಪಚಾರಗಳ ಒಂದು ಖರ್ಚುಗಳಿರಬಹುದು, ಊಟ ವಸತಿಗಳಿರಬಹುದು. ಈ ಜಾಗ ನಿಮ್ಮ ಆಶ್ರಮದ ಸ್ವಂತದ ಜಾಗ ಇದು ಅಥವಾ ಬಾಡಿಗೆ ಏನಾರ? ಅಂದ್ರೆ ಅವರು ಉಚಿತವಾಗಿ ಕೊಡ್ತಾ ಇದಾರೆ. ಸೊ ಅದರಿಂದಾಗಿ ಅದೊಂದು ಬಚಾವ್, ಯಾಕೆಂದ್ರೆ ನಾವು ಹೊರಗಡೆ ಬೇರೆ ಕಡೆ ಹೋದಾಗೆಲ್ಲ 30,000 40,000 50,000 ಬಾಡಿಗೆಗಳೇ ಕೊಟ್ಕೊಂಡಿರ್ತಕ್ಕಂಥ ಜಾಗಗಳು ನೋಡಿದ್ವಿ. ಬಟ್ ಓಕೆ, ಅದೊಂದು ಸ್ವಲ್ಪ ಅನುಗ್ರಹ ಇದೆ, ಅನುಕೂಲ ಇದೆ. ಯಾವುದೇ ರೀತಿಯಾಗಲಿ ಒಳ್ಳೇದಾಗ್ಲಿ, ನಾವು ನಮ್ಮ ಸಮರ್ಪಣಾ ಸೇವೆಗೆ ಯಥಾಕಿಂಚಿತ್ತಾಗಿ ಸ್ವಲ್ಪ ನಾವು ನಮ್ಮ ಕೈಲಿ ಆದಷ್ಟನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಔಷಧೋಪಚಾರಗಳಿರಬಹುದು ಅಥವಾ ನಿತ್ಯ ಬಳಕೆ ಇರಬಹುದು, ಆಹಾರ ಪದಾರ್ಥಗಳಿರಬಹುದು, ನಮ್ಮ ಕೈಲಿ ಆದಷ್ಟು ಚಿಕ್ಕ ಒಂದು ಇದನ್ನು ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ವೃದ್ಧರನ್ನೆಲ್ಲ ಹಾಗೂ ಜಾಗವನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ಒಂದು ಜಾಗವನ್ನು ನೀವು ಯಾರಾದರೂ ವಿಸಿಟ್ ಮಾಡ್ಬೋದು. ನಾನು ನಿಮ್ಗೆ ಹೇಳ್ತೇನೆ, ನಾವು ಯಾವಾಗಲೂ ಸಹ ಅಲ್ಲಿಗೆ ಹೋಗದೆ ನಾನು ಇದು ಮಾಡಲ್ಲ ಅಂತ. ಸೊ ಅದರಿಂದ ನೀವು ಸಹ ಖಂಡಿತವಾಗಿ ನಿಮ್ಮ ಕೈಲಾದಂತಹ ಒಂದು ಸಹಾಯವನ್ನ ನೀವು ಮಾಡ್ತೀರಾ ಅಂತ ನಂಬಿದ್ದೇನೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥದ್ದು ಇಲ್ಲಿಯ ಒಂದು ಸಂಪರ್ಕ ಸಂಖ್ಯೆ ಇರುತ್ತೆ, ಯಾಕಂದ್ರೆ ನಿಮಗೆ ಸ್ಕ್ರೀನ್ ಅಲ್ಲಿ ಇಲ್ಲಿ ಹಿಂದ್ಗಡೆ ಇದೆ, ಬಟ್ ಅದು ನಿಮಗೆ ಕಾಣಲ್ಲ ಅನ್ನೋ ಲೆಕ್ಕದಲ್ಲಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ಸ್ಕ್ರಾಲಿಂಗ್ ಅಲ್ಲಿ. ಖಂಡಿತವಾಗಿ ನೀವು ಕೂಡ ಸಹ ಅವ್ರನ್ನ ಕರೆ ಮಾಡಿ ನೀವೇ ಬಂದು ನೋಡಿಕೊಂಡು ನಿಮ್ಮ ಮನಸ್ತೃಪ್ತಿ ಆದ್ಮೇಲೆ ನೀವು ಕೂಡ ಹೆಲ್ಪ್ ಮಾಡಬಹುದು. ಬಟ್ ಅವರು ಸ್ವಲ್ಪ ಊರಿನ ಹೊರಗಡೆ ಇದ್ದಾರೆ, ಯಾಕೆಂದ್ರೆ ಸ್ವಲ್ಪ ದೂರ ಇದ್ದಾರೆ, ನೆಲಮಂಗಲದಿಂದನೂ ಕೂಡ ಒಂದು ಸ್ವಲ್ಪ ದೂರ ಇದ್ದಾರೆ. ಪ್ರಮುಖವಾಗಿ ಇವ್ರಿಗಿರ್ತಕ್ಕಂಥ ಅವಶ್ಯಕತೆ ಮೆಡಿಸಿನ್ಸ್ದಾಗಿರ್ತದೆ, ಮೆಡಿಕಲ್ ಒಂದು ಸಪೋರ್ಟ್ ಬೇಕಾಗಿರ್ತದೆ. ಸೊ ಇನ್ನು ಹೊರತುಪಡಿಸಿದಂತೆ ಆಹಾರ ಪದಾರ್ಥಗಳಿರಬಹುದು, ನಿಮಗೆ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದು ನೀವು ಖಂಡಿತವಾಗಿ ಸಹಾಯ ಮಾಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಇವ್ರದ್ದು ನಂಬರ್ಗಳನ್ನು ನಿಮಗೆ ಸ್ಕ್ರಾಲಿಂಗಲ್ಲಿ ಇವರ ನಂಬರ್ ಇರ್ತದೆ, ಇವರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ. ಖಂಡಿತವಾಗಿ ನೀವು ಬಂದು ನೀವು ನೋಡಿ, ಆಶ್ರಮ ತುಂಬ ಚೆನ್ನಾಗಿದೆ, ದೇಗುಲ ಇದೆ, ನಮ್ಮ ಕರಡಿಗುಚ್ಚಮ್ಮ ದೇವಸ್ಥಾನ ದೇಗುಲ ಇದೆ, ದೇವ ಸನ್ನಿಧಾನ ಇದೆ, ದೇವಿಯ ದರ್ಶನವನ್ನು ಮಾಡಿಕೊಂಡು ಇಲ್ಲಿರುವ ದೇವರುಗಳನ್ನು ದರ್ಶನ ಮಾಡಿಕೊಂಡು ಯಥಾಕಿಂಚಿತ್ ನೀವು ಸಹಾಯವನ್ನು ಮಾಡ್ತೀರಾ ಅಂತ ನಂಬಿದ್ದೇನೆ. ಬಾಬು ಸರ್, ಒಳ್ಳೆ ದೇವರ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಸೊ ನಮ್ಮ ವೀಕ್ಷಕರು ಸಹ ಕರೆ ಮಾಡ್ತಾರೆ, ನಿಮ್ಮ ತಂಡ ಯಾರು ಅವರ ನಂಬರ್ ಸ್ವಲ್ಪ ಅಟೆಂಡ್ ಮಾಡಿಕೊಂಡು ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅನ್ನುವಂತ ಒಂದು ಪ್ರಯತ್ನ ಅಷ್ಟೇ. ಒಳ್ಳೆ ದೇವರ ಕೆಲಸವನ್ನು ಮಾಡ್ತಾ ಇದ್ದೀರಾ, ಖಂಡಿತ ಭಗವಂತ ನಿಮ್ಗೆ ಇನ್ನೂ ಶಕ್ತಿಯನ್ನು ಕೊಡ್ಲಿ. ನಿಮ್ಮ ಯಾರ್ಯಾರು ತಂಡದವರು ಇದೆಲ್ಲ ಮಾಡ್ತಾ ಇದಾರೆ ಅವರೆಲ್ಲರಿಗೂ ಸಹ ಇನ್ನೂ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಆರ್ಥಿಕ ಶಕ್ತಿಯನ್ನು ಕೊಟ್ಟು ಇನ್ನೂ ಒಳ್ಳೇದು ಮಾಡ್ಲಿ ಅಂತ ಖಂಡಿತವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಒಳ್ಳೇದಾಗ್ಲಿ. ಮುಂದಿನ ವಾರ ಮತ್ತೊಂದು ಸನ್ನಿಧಾನಕ್ಕೆ ಹೋಗಿ ಮತ್ತೆ ಪುನಃ ನಿಮ್ಗೆ ಅಲ್ಲಿ ಸಹ ಸಮರ್ಪಣಾ ಸೇವೆ ಮಾಡಿ ಪರಿಚಯ ಮಾಡಿಸ್ಕೊಡ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.